Hi friends, welcome back to my channel. Ivattina video alli ondu mullina bagge tiliyona. Idondu ayurvedic mull antane helbodu. Idu eshtu powerful antandre kidney stone anna hagu gall bladder nalli iruvantha kallana kuda karagisabella gunavanna hondirutte. Entade bagiya mandinavagirbodu, sontadnavagirbodu, adana gunapadisutte. Vata, pitta, kafada doshavanna pariharisutte. Body alli iruvantha kalmashagalanna clean madutte, body anna detox madutte. ಇದು ಎಂತಹ ಮುಳ್ಳು ಅಂತ ನೀವು ಕೇಳ್ತಾ ಇದ್ದೀರಾ ಅದು ನೆಗ್ಗಿನ ಮುಳ್ಳು ಈ ನೆಗ್ಗಿನ ಮುಳ್ಳಿನಿಂದ ಅನೇಕ ಲಾಭವಿದೆ ಇವತ್ತಿನ ವಿಡಿಯೋದಲ್ಲಿ ಸೊಂಟದ ನೋವಿನಲ್ಲಿ ಈ ನೆಗ್ಗಿನ ಮುಳ್ಳನ್ನು ಯಾವ ರೀತಿ ಬಳಸಬಹುದು ಹಾಗೂ ನೆಗ್ಗಿನ ಮುಳ್ಳಿನ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾಲೆಜು ಬೇರೆಯವರೊಂದಿಗೆ ಶೇರ್ ಮಾಡಬೇಕು ಅಂತ ಅನಿಸಿದರೆ ದಯವಿಟ್ಟು ಶೇರ್ ಮಾಡಿ ವಿಡಿಯೋಗೆ ಲೈಕ್ ಕೊಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇವಾಗ ನೀವು ನೋಡ್ತಾ ಇದ್ದೀರಾ ನೆಗ್ಗಿನ ಮುಳ್ಳು ಇದನ್ನು ನೇಗಿಲು ಮುಳ್ಳು ಅಂತಲೂ ಕೂಡ ಕರೀತಾರೆ ಗೋಕ್ಷರ ಅಂತ ಆಯುರ್ವೇದದಲ್ಲಿ ಇದನ್ನು ಕರೀತಾರೆ ಗದ್ದೆಯ ಅಂಚುಗಳಲ್ಲೆಲ್ಲ ಇದು ಬೆಳೆದಿರುತ್ತೆ ಕಳೆ ಗಿಡ ಮುಳ್ಳಿನ ಗಿಡ ಅಂತೆಲ್ಲ ಇದನ್ನು ಕಿತ್ತೆ ಎಸಿತಾರೆ ಆದರೆ ಇದು ಬಹಳನೇ ಒಳ್ಳೆಯದು ಆರೋಗ್ಯಕ್ಕೆ ನಾನು ಕಷಾಯ ಪುಡಿ ಮಾಡುವಾಗ ಈ ನೇಗಿಲು ಮುಳ್ಳನ್ನು ನೆಗ್ಗಿನ ಮುಳ್ಳನ್ನು ಬಳಸಿದ್ದೇನೆ ನೀವು ನೋಡಿರಬಹುದು ಇದು ಯಾಕೆ ಬಳಸ್ತಾರೆ ಅಂತಂದರೆ ನಮಗೆ ಉರಿ ಮೂತ್ರ ಆಗ್ತಾ ಇರುತ್ತೆ ಅಲ್ವಾ ಇವಾಗ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಉರಿ ಮೂತ್ರದ ಸಮಸ್ಯೆ ಮೂತ್ರ ಉರಿ ಉರಿ ಆಗ್ತಾ ಇರುತ್ತೆ ಅದೆಲ್ಲ ಕಡಿಮೆ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅದಲ್ಲದೆ ಕಿಡ್ನಿಯ ಹೆಲ್ತನ್ನು ಇದು ಇಂಪ್ರೂವ್ ಮಾಡುತ್ತೆ ಕಿಡ್ನಿಗೆ ಇದು ಒಳ್ಳೆಯದು ಮತ್ತು ಇವಾಗ ಬೇಸಿಗೆ ಕಾಲದಲ್ಲಿ ದೇಹ ಮೈಕೈಯೆಲ್ಲ ಉರಿಯುತ್ತೆ ಅಂತ ಹೇಳ್ತಾರೆ ಹೀಟ್ ಆಗುತ್ತೆ ಬಾಡಿ ಅಂತ ಹೇಳ್ತಾರೆ ಆವಾಗ ಈ ನೇಗಿಲು ಮುಳ್ಳನ್ನು ಬಳಸ್ತಾರೆ ಇದೊಂದು ರೀತಿ ದೇಹವನ್ನು ಮಾಯಿಶ್ಚರೈಸ್ ಮಾಡುತ್ತೆ ಇದು ಬಾಡಿಯನ್ನು ಡ್ರೈ ಆಗಲಿಕ್ಕೆ ಬಿಡಲ್ಲ ಇದು ತಣ್ಣಗಿನ ಪ್ರವೃತ್ತಿಯನ್ನು ಹೊಂದಿರುತ್ತೆ ಇದರಿಂದಾಗಿ ನಮ್ಮ ಬಾಡಿಯು ಕೂಲ್ ಆಗಿರುತ್ತೆ ಹಾಗೂ ನಮ್ಮ ಬಾಡಿಯು ಒಳಗಡೆಯಿಂದ ಮಾಯಿಶ್ಚರ್ ಆಗುತ್ತೆ ದೇಹದಲ್ಲಿರುವಂಥ ಕಲ್ಮಶಗಳನ್ನು ಹೊರಗಡೆ ಹಾಕಲಿಕ್ಕೆ ಇದು ಬಹಳನೇ ಒಳ್ಳೆಯದು ನಮ್ಮ ಮಾಂಸಖಂಡಗಳನ್ನು ಚೆನ್ನಾಗಿ ಬೆಳೆಸಲಿಕ್ಕೆ ಅದರಲ್ಲಿರುವಂತಹ ನೋವನ್ನು ತೆಗಿಲಿಕ್ಕೆ ಇದು ಬಹಳನೇ ಒಳ್ಳೆಯದು ಮೂತ್ರಕೋಶದಲ್ಲಿ ಅಥವಾ ಕಿಡ್ನಿಯಲ್ಲಿ ಗಾಲ್ ಬ್ಲಡರ್ನಲ್ಲಿ ನಿಮಗೆ ಕಲ್ಲಾದರೂ ಕೂಡ ಅದನ್ನು ತೆಗೆಯುವಂತಹ ಶಕ್ತಿಯನ್ನು ಹೊಂದಿರುತ್ತೆ ಮತ್ತು ಕೆಲವೊಬ್ಬರಿಗೆ ಮೂತ್ರದ ಸಮಸ್ಯೆ ಇರುತ್ತೆ ಸರಿಯಾಗಿ ಮೂತ್ರನೇ ಆಗಲ್ಲ ಮೂತ್ರಕೋಶದಲ್ಲಿ ಸ್ವಸ್ವಲ್ಪ ಮೂತ್ರ ಎಲ್ಲ ಸ್ಟಾಕ್ ಆಗಿಬಿಡುತ್ತೆ ಅದರಿಂದಾಗಿ ಅಲ್ಲಿ ಅಲರ್ಜಿ ರೀತಿಯಲ್ಲಾಗತ್ತೆ ಅದೆಲ್ಲ ಕ್ಲಿಯರ್ ಮಾಡಲಿಕ್ಕೆ ಈ ನೇಗಿಲು ಮುಳ್ಳು ನೆಗ್ಗಿನ ಮುಳ್ಳು ಬಹಳನೇ ಒಳ್ಳೆಯದು ಕೆಲವೊಬ್ಬರಿಗೆ ಹಾರ್ಟ್ ಊದ್ಕೊಳ್ತಾ ಇರುತ್ತೆ ಹಾರ್ಟಿನ ಸಮಸ್ಯೆ ಇರುತ್ತೆ ಅಂಥವ್ರಿಗೂ ಕೂಡ ಈ ನೇಗಿಲು ಮುಳ್ಳು ನೆಗ್ಗಿನ ಮುಳ್ಳು ಬಹಳನೇ ಒಳ್ಳೆಯದು ಇದು ದೇಹದಲ್ಲಿರುವಂತಹ ವಾಯುವನ್ನು ವಾತವನ್ನು ಕಂಟ್ರೋಲಿಗೆ ತರಲಿಕ್ಕೆ ಬಹಳನೇ ಒಳ್ಳೆಯದು ಅದಲ್ಲದೆ ಎಂಥದೇ ಬಗೆಯ ನೋವಿನಲ್ಲಿಯೂ ಕೂಡ ಇದು ಒಳ್ಳೆಯದು ಅಂತ ಹೇಳ್ಬೋದು ಮೂಳೆಗಳಲ್ಲಿ ಆಗುವಂತಹ ನೋವು ಸೊಂಟದ ನೋವಾಗಿರ್ಬೋದು ಮಂಡಿ ನೋವಾಗಿರ್ಬೋದು ಕೈ ಕಾಲುಗಳಲ್ಲಿ ನೋವಾಗಿರ್ಬೋದು ಮಾಂಸಖಂಡಗಳಲ್ಲಿ ನೋವಾಗಿರ್ಬೋದು ಅದನ್ನು ತೆಗಿಲಿಕ್ಕೆ ಈ ನೇಗಿಲು ಮುಳ್ಳು ಬಹಳನೇ ಒಳ್ಳೆಯದು ನಿಮಗೆ ಆಯುರ್ವೇದಿಕ್ ಶಾಪಲ್ಲಿ ಅಥವಾ ಗ್ರಂಥಿಗೆ ಅಂಗಡಿಯಲ್ಲಿ ಇದರ ಪುಡಿ ಸಿಗುತ್ತೆ ಅಥವಾ 10 ರೂಪಾಯಿಗೆ ನಿಮಗೆ ಈ ನೇಗಿಲು ಮುಳ್ಳು ಬಹಳಷ್ಟು ಪ್ರಮಾಣದಲ್ಲಿ ಸಿಗುತ್ತೆ ಅದನ್ನು ಕೊಂಡ್ಕೊಂಡು ಬನ್ನಿ ಸೊ ಇವಾಗ ಮಂಡಿ ನೋವು ಸೊಂಟದ ನೋವಿನಲ್ಲಿ ಇದನ್ನು ಹೇಗೆಲ್ಲ ಬಳಸ್ಬೋದು ಅನ್ನೋದನ್ನು ನೋಡೋಣ ಸೊ ಇವಾಗ ಪಾತ್ರೆಯಲ್ಲಿ ನಾನು 1 ಲೋಟದಷ್ಟು ನೀರನ್ನು ಹಾಕಿದ್ದೀನಿ ಅದರಲ್ಲಿ 1 ಚಮಚದಷ್ಟು ಈ ನೇಗಿಲು ಮುಳ್ಳನ್ನು ಹಾಕ್ತಾ ಇದ್ದೀನಿ ಇದನ್ನು ನೀವು ಕುಟ್ಕೊಂಡು ಸಹ ಹಾಕ್ಬೋದು ಅಥವಾ ಹಾಗೇನೂ ಕೂಡ ಹಾಕ್ಬೋದು 1 ಲೋಟದಷ್ಟು ನೀರು 1/2 ಲೋಟಕ್ಕೆ ಇಂಗ್ಬೇಕು ಅಲ್ಲಿವರೆಗೆ ನೀವು ಇದನ್ನು ಕುದಿಸ್ಕೋಬೇಕಾಗತ್ತೆ ಸಣ್ಣ ಉರಿಯಲ್ಲಿ ಸೊ ಇವಾಗ ಇದು ಚೆನ್ನಾಗಿ ಕುದ್ದಿದೆ ಹಾಗೂ ನೀರು ಕೂಡ ಕಡಿಮೆ ಆಗಿದೆ ನೋಡಿ ನೀವು ಬೇಕಿದ್ದರೆ ಇದಕ್ಕೇ ಹಾಲು ಕೂಡ ಹಾಕ್ಬೋದು ಹಾಲಿನ ಕಷಾಯ ಕೂಡ ಮಾಡ್ಕೊಳ್ಬೋದು ಬೇಕಿದ್ದರೆ ನೀವು ಬೆಲ್ಲ ಅಥವಾ ಸಕ್ಕರೆನೂ ಕೂಡ ಬಳಸ್ಕೊಳ್ಬೋದು ಇದರ ಜೊತೆಗೆ ಬೆಲ್ಲ ಬಳಸ್ಕೊಂಡ್ರೆ ತುಂಬ ಒಳ್ಳೆಯದು ಸೊ ಈ ರೀತಿಯಾಗಿ ಕಷಾಯವನ್ನು ಮಾಡಿಕೊಂಡು ಕುಡಿಯೋದ್ರಿಂದ ನಿಮ್ಮ ದೇಹದಲ್ಲಿರುವಂತಹ ವಾತ ಎಲ್ಲ ಹೊರಗಡೆ ಹೋಗುತ್ತೆ ಅದಲ್ಲದೆ ಮೂತ್ರದಲ್ಲಿ ಇನ್ಫೆಕ್ಷನ್ ಆದರೆ ಅದು ಕೂಡ ಕಡಿಮೆ ಆಗುತ್ತೆ ಮೂತ್ರದಲ್ಲಿ ಇನ್ಫೆಕ್ಷನ್ ಆದರೆ ನೀವು ನೀರಿನ ಜೊತೆಗೇ ಮಾಡ್ಕೊಳ್ಬಹುದು ಮತ್ತು ಸೊಂಟದ ನೋವಾಗಿರ್ಬೋದು ಮಂಡಿ ನೋವಾಗಿರ್ಬೋದು ಅದೆಲ್ಲ ತೆಗಿಲಿಕ್ಕೆ ಈ ಕಷಾಯ ನಿಮಗೆ ಹೆಲ್ಪ್ ಆಗುತ್ತೆ ಅದಲ್ಲದೆ ನಿಮ್ಮ ಮಸಲ್ಸ್ಗಳು ಚೆನ್ನಾಗಿ ಬಿಲ್ಡ್ ಆಗಬೇಕು ಮಾಂಸಖಂಡಗಳು ಚೆನ್ನಾಗಿ ಬಿಲ್ಡ್ ಆಗಬೇಕು ನೋವೆಲ್ಲ ಹೋಗಬೇಕು ಅಂತಂದರೂ ಕೂಡ ನೀವು ಇದೇ ರೀತಿ ಕಷಾಯವನ್ನು ಮಾಡಿಕೊಂಡು ಕುಡಿಬಹುದು ಇದರಿಂದ ಜಾಸ್ತಿ ತೊಗೊಂಡ್ರೆ ಹೀಟ್ ಆಗುತ್ತೇನೋ ಅಂತ ಅನ್ನುವಂತಹ ಭಯ ಬೇಡ ಇದು ತಣ್ಣಗಿನ ಪ್ರವೃತ್ತಿಯನ್ನು ಹೊಂದಿರುತ್ತೆ ಅಂತ ಹೇಳಿದ್ದೆ ಸೊ ಹಾಗಾಗಿ ಇದನ್ನು ನೀವು ಬಳಸ್ಕೊಳ್ಬಹುದು ಈ ಕಷಾಯವನ್ನು ಎಷ್ಟು ದಿನ ಕುಡಿಬೇಕು ಅಂತ ನೀವು ಕೇಳ್ತೀರಾ
ಸೊ ಈ ಕಷಾಯವನ್ನು ಒಂದು 7 ದಿನ ನೀವು ತೆಗೆದುಕೊಂಡ್ರೆ ಸಾಕು. ಇನ್ನೂ ಜಾಸ್ತಿ ತೆಗೆದುಕೊಳ್ಬೇಕು ಅಂದರೆ ಒಂದು 15 ದಿನದವರೆಗೆ ತೆಗೆದುಕೊಂಡ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಸೊ ಯಾವುದೇ ವಸ್ತು ಕೂಡ ನಮ್ಮ ಆರೋಗ್ಯವನ್ನು ಹೆಚ್ಚಿಸ್ಲಿಕ್ಕೆ ಅಥವಾ ತಗ್ಗಿಸ್ಲಿಕ್ಕೆ ಲಿಮಿಟೆಡ್ ಆಗಿರಬೇಕು. ಹಾಗಾಗಿ ಇದನ್ನು ಒಂದು 15 ದಿನ ಅಥವಾ 7 ದಿನ ನೀವು ತೆಗೆದುಕೊಳ್ಬಹುದು. ಸೊ ಸ್ನೇಹಿತರೇ, ತಿಳ್ಕೊಂಡಲ್ವ ನೆಗ್ಗಿನ ಮುಳ್ಳಿನ ಬಗ್ಗೆ? ಇವತ್ತಿನ ಈ ಮನೆ ಮದ್ದು ನಿಮಗೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಇದನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಸಿಗೋಣ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.